ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಉದ್ಯೋಗದ ವಿಷಯವಾಗಿ ಬಂದಿದ್ದೀನಿ. ನೋಡಿ, ಈ ಒಂದು ಹುದ್ದೆ ಬಂದು ಕಾಲೇಜ್ ಆಫ್ ಮಿಲಿಟರಿ ಇಂಜಿನಿಯರಿಂಗ್ ಪುಣೆಯಲ್ಲಿ ನೇಮಕಾತಿ ಪ್ರಕರಣ ಬಂದಿರುವಂಥದ್ದು. ಇಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಕೊಬೋದು. ಅಂತಂದರೆ ಯಾವ ರಾಜ್ಯದಿಂದ ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಬೋದು. ಗ್ರೂಪ್ ಸಿ ವೇಕೆನ್ಸಿಗೆ ನೇಮಕವನ್ನು ಮಾಡ್ಕೊಳ್ತಾರೆ. ನೇರ ನೇಮಕಾತಿ ಮೂಲಕ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಈ ಒಂದು ನೇಮಕವನ್ನು ಮಾಡ್ಕೊಳ್ತಾರೆ. ಬನ್ನಿ, ಯಾವ್ಯಾವ ಹುದ್ದೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಅಕೌಂಟೆಂಟ್ ಅನ್ನುವ ಒಂದು ಹುದ್ದೆಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. 25,000 ರಿಂದ 81,000 ವೇತನ ಇರುತ್ತೆ. ಎ ಡಿಗ್ರಿ ಇನ್ ಕಾಮರ್ಸ್ ಮಾಡಿರುವಂಥವ್ರು ಅಪ್ಲೈ ಮಾಡ್ಕೋಬೋದು. ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ ಅಕೌಂಟ್ ವರ್ಕ್ ಇನ್ ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್ ಅಥವಾ ಕಮರ್ಷಿಯಲ್ ಆರ್ಗನೈಸೇಷನ್ ಆಫ್ ರೆಪ್ಯೂಟ್, ಯಾವ್ದನ ಒಂದು ರೆಪ್ಯೂಟೆಡ್ ಆರ್ಗನೈಸೇಷನಿಂದ ಕೆಲಸ ಮಾಡಿದಂಥ ಅನುಭವ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅನ್ನುವ ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. 25,000 to 81,000 ಲೆವೆಲ್ 4 ಅಲ್ಲಿ ಪೇಮೆಂಟ್ ಇರುತ್ತೆ. ಇಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು, 10th ಪಾಸ್ ಆಗಿರುವಂಥವ್ರು. ಈ ಒಂದು ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ITI ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದು. 3 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಕಂಪಲ್ಸರಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಸೀನಿಯರ್ ಮೆಕ್ಯಾನಿಕ್ ಅನ್ನುವ ಒಂದು ಹುದ್ದೆಗೆ ಇಲ್ಲಿ ತಗೊಳ್ತಾ ಇದ್ದಾರೆ. 25,000 to 81,000 ವೇತನ ಇರುತ್ತೆ. 10th ಪಾಸ್ ಆಗಿರೋರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಇನ್ ಕ್ರಾಫ್ಟ್ಮನ್ಶಿಪ್ ಇನ್ ದ ಟ್ರೇಡ್ ಆಫ್ ಮೆಕ್ಯಾನಿಕ್ IC ಇಂಜಿನ್ ಅಥವಾ ಮೆಕ್ಯಾನಿಕ್ ಮೋಟಾರ್ ಅಥವಾ ಫಿಟ್ಟರ್ ಫ್ರಮ್ ITI ಅಂತ ಕೇಳಿದ್ದಾರೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತೆ ಮಿಷಿನ್ ಮೈಂಡರ್ ಲಿಥೋ ಆಫ್ಸೆಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. 25,000 to 81,000, 10th ಪಾಸ್ ಆಗಿರಬೇಕು. ಶುಡ್ ನೋ ಪ್ರಿಂಟಿಂಗ್ ಇನ್ ಕಲರ್ ವಿತ್ ಕರೆಕ್ಟ್ ರಿಜಿಸ್ಟ್ರೇಷನ್, ಸೆಟ್ಟಿಂಗ್ ಇಂಕ್ ರೋಲರ್ಸ್, ಈ ರೀತಿಯೆಲ್ಲ ಕೇಳಿದರೆ 1 ವರ್ಷ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತೆ ಲ್ಯಾಬೋರೇಟರಿ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ತಗೊಳ್ತಾ ಇರುವಂಥದ್ದು. ಅದರ್ ದ್ಯಾನ್ ಟೆಲಿಕಾಮ್ ಅಂದರೆ ಅಪ್ಲೈಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರಲ್ ಲ್ಯಾಬೋರೇಟರಿ ಮತ್ತು ಅಪ್ಲೈಡ್ ಸೈನ್ಸು ಹಾಗೆ ತಗೊಳ್ತಾ ಇದ್ದಾರೆ. ಇದಕ್ಕೆ BSc ಇಂಟರ್ ಸೈನ್ಸ್ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅದೇ ಸಬ್ಜೆಕ್ಟ್ಸ್ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಅಂದರೆ BSc ಅನ್ನು ಇಲ್ಲಿ ಕೇಳ್ತಾ ಇರೋಂಥದ್ದು ಎಸೆನ್ಷಿಯಲ್ ಇರಲೇಬೇಕು. ಈ ಒಂದು ಅಪ್ಲೈಡ್ ಸೈನ್ಸಸ್ಗೆ 12th PUC ಪಾಸ್ ಮಾಡಿರುವಂಥವ್ರಿಗೆ ಅವಕಾಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಫಸ್ಟ್ ಆರ್ ಸೆಕೆಂಡ್ ಕ್ಲಾಸ್ ಇನ್ ದ ಪ್ರಿನ್ಸಿಪಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಇಂಟರ್ BSc ಫಸ್ಟ್ ಇಯರ್ ಆರ್ ಪ್ರೀ ಡಿಗ್ರಿ ಪ್ರೊಫೆಷನಲ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ BSc ಡಿಗ್ರಿ ಮಾಡಿರೋರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ PUC ಪಾಸ್ ಸೈನ್ಸ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಕೋಬೋದು. ಜೊತೆಗೆ ಇಂಟರ್ ಸೈನ್ಸ್ BSc ಅಂತ ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು. ಕ್ವಾಲಿಫಿಕೇಷನ್ ಅನ್ನು ನೀವು ಸರಿಯಾಗಿ ನೋಡ್ಕೊಬೇಕಾಗಿರುತ್ತೆ. ಮತ್ತೆ LDC ಅನ್ನೋ ಒಂದು ಹುದ್ದೆಗೆ ತಗೊಳ್ತಾರೆ. ಲೋವರ್ ಡಿವಿಷನ್ ಕ್ಲರ್ಕ್ಗೆ 19,000 to 63,000 ವೇತನವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಇದಕ್ಕೆ PUC ಪಾಸ್ ಆಗಿರಬೇಕು. ಜೊತೆಗೆ ಟೈಪಿಂಗ್ ಇನ್ ಕಂಪ್ಯೂಟರ್ ಅಟ್ ದ ಸ್ಪೀಡ್ ಆಫ್ 35 words per minute ಇನ್ ಇಂಗ್ಲಿಷ್ ಅಂತ ಹೇಳಿ ಕೇಳಿದರೆ, ಖಂಡಿತವಾಗ್ಲೂ ಇಂಗ್ಲಿಷ್ ಟೈಪಿಂಗ್ ಅನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತೆ ಸ್ಟೋರ್ ಕೀಪರ್ ಅನ್ನೋ ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ಲೆವೆಲ್ 2 19,000 to 63,000 PUC ಪಾಸ್ ಆಗಿರಬೇಕು. ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಓನ್ ಹ್ಯಾಂಡ್ಲಿಂಗ್ ಸ್ಟೋರ್ಸ್, 1 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳ್ತಾ ಇರುವಂಥದ್ದು. ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ PSUs ಅಲ್ಲಿ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಸಿವಿಲಿಯನ್ ಮೋಟಾರ್ ಡ್ರೈವರ್ ಅನ್ನೋ ಒಂದು ಹುದ್ದೆಗೆ ಲೆವೆಲ್ 2 ಅಲ್ಲಿ ಪೇಮೆಂಟು 19,000 to 63,000 PUC ಅಂದರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಮೆಟ್ರಿಕ್ಯುಲೇಷನ್ ಈಕ್ವಲ್ 10th ಪಾಸ್ ಆಗಿರಬೇಕು. ಜೊತೆಗೆ ಶುಡ್ ಪೊಸೆಸ್ ವ್ಯಾಲಿಡ್ ಸಿವಿಲ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್ ಅಂತ ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತೆ ಲೈಬ್ರರಿ ಕ್ಲರ್ಕ್ಗೆ ತಗೊಳ್ತಾ ಇರುವಂಥದ್ದು. 12th ಪಾಸ್ ಆಗಿರುವಂಥವ್ರು, 1 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಗೌರ್ಮೆಂಟ್ ಲೈಬ್ರರಿ ಅಂತ ಕೇಳಿದ್ದಾರೆ. ಡಿಸೈರೇಬಲ್ ಸರ್ಟಿಫಿಕೇಟ್ ಇನ್ ಲೈಬ್ರರಿ ಸೈನ್ಸ್ ಫ್ರಮ್ ದ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಕೂಡ ಇಲ್ಲಿ ಕೇಳ್ತಾ ಇರೋಂಥದ್ದು. ಕಂಪಲ್ಸರಿ ಏನಿಲ್ಲ, PUC ಪಾಸ್ ಮಾಡಿರುವಂಥವ್ರು, 1 ವರ್ಷ ಯಾವ್ದನ್ನ ಪಬ್ಲಿಕ್ ಲೈಬ್ರರಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇತ್ತು ಅಂತಂದರೆ ಖಂಡಿತವಾಗ್ಲೂ ಲೈಬ್ರರಿ ಕ್ಲರ್ಕ್ಗೆ ಅಪ್ಲೈ ಮಾಡ್ಕೋಬೋದು. ಸ್ಯಾಂಡ್ ಮಾಡೆಲರ್ ಅನ್ನೋ ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ಲೆವೆಲ್ 2 ಪೇಮೆಂಟು, 10th ಪಾಸ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಕುಕ್ಗೆ ಕೇಳಿ ಕರ್ತಿರುವಂಥದ್ದು 19,000 rupees ವೇತನ ಇರ್ತದೆ. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರುವಂಥದ್ದು. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆಫ್ 1 ಇಯರ್ ಇನ್ ಕುಕ್ಕಿಂಗ್ ಇನ್ ರೆಪ್ಯೂಟೆಡ್ ಹೋಟಲ್ ಮೆಸ್ಸಲ್ ಅಂತ ಹೇಳಿ ಕೇಳಿದರೆ. 1 ವರ್ಷ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ಫಿಟ್ಟರ್ ಮೆಕ್ಯಾನಿಕ್ ಅನ್ನೋ ಒಂದು ಹುದ್ದೆಗೆ 19,000 ತಗೊಳ್ತಾ ಇರೋಂಥದ್ದು. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಜೊತೆಗೆ ಫಿಟ್ಟರ್ ಫ್ರಮ್ ITI ಅಂತ ಕೂಡ ಕೇಳಿದಂಥ ಐ ಟಿ ಸರ್ಟಿಫಿಕೇಟ್ ಇರಬೇಕು. 1 ವರ್ಷ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ಮೋಲ್ಡರ್ ಅನ್ನೋ ಒಂದು ಹುದ್ದೆಗೆ ಲೆವೆಲ್ 2 19,000 ವೇತನವನ್ನು ಕೊಡ್ತಾ ಇದ್ದಾರೆ. 10th ಪಾಸ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ಕಾರ್ಪೆಂಟರ್ ಅನ್ನೋ ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ಲೆವೆಲ್ 2 ಪೇಮೆಂಟ್ ಇರುತ್ತೆ. ಇದಕ್ಕೆ 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸು. ಎಲೆಕ್ಟ್ರಿಷಿಯನ್ನು 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸು ವಿತ್ ITI ಸರ್ಟಿಫಿಕೇಟ್. ಮತ್ತು ಮಿಷಿನಿಸ್ಟ್ ವುಡ್ ವರ್ಕಿಂಗ್ ಅಂತ ಕರೆದಿದ್ದಾರೆ. ಇದಕ್ಕೆ 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸು. ಬ್ಲ್ಯಾಕ್ ಸ್ಮಿತ್ತು 10th ಪಾಸು, ITI ಸರ್ಟಿಫಿಕೇಟು, 1 ಇಯರ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ಪೇಂಟರ್ ಲೆವೆಲ್ 2 ಪೇಮೆಂಟು, 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಿರುವಂಥದ್ದು. ಇಂಜಿನ್ ಏರ್ ಆರ್ಟಿಫೈಸರ್ ಅಂತ ತಗೊಳ್ತಾ ಇದ್ದಾರೆ. 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳೋ. ಸ್ಟೋರ್ ಮ್ಯಾನ್ ಟೆಕ್ನಿಕಲ್ಲು 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ತಗೊಳ್ತಾ ಇರುವಂಥದ್ದು. ಮತ್ತು ಲ್ಯಾಬೊರೇಟ್ರಿ ಅಟೆಂಡೆಂಟ್ಗೆ ತಗೊಳ್ತಾ ಇರುವಂಥದ್ದು. ಇದಕ್ಕೋಸ್ಕರ 10th ಪಾಸು, 1 ಇಯರ್ ಎಕ್ಸ್ಪೀರಿಯನ್ಸು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಸು 10th ಪಾಸು,
ಅಥವಾ ಐ ಟಿ ಐ ಪಾಸ್ ಮಾಡೋರು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಎಮ್ ಟಿ ಎಸ್ ಹುದ್ದೆಗೆ ಖಂಡಿತವಾಗ್ಲೂ ಎಸ್ ಎಲ್ ಸಿ ಪಾಸ್ ಆಗಿರುವಂಥವ್ರು ಮತ್ತೆ ಅಥವಾ ಐ ಟಿ ಐ ಪಾಸ್ ಆಗಿರುವಂಥವ್ರು ಈ ಒಂದು ಎಮ್ ಟಿ ಎಸ್ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಲಾಸ್ಕರ್ ಅನ್ನೋ ಒಂದು ಹುದ್ದೆಗೆ ಇದಕ್ಕೂ ಅಷ್ಟೇ 10th ಪಾಸ್ ಆಗಿರೋರು ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನೀವು ಖಂಡಿತವಾಗ್ಲೂ ಇಲ್ಲಿ ನೋಡ್ಕೋಬಹುದು. ಒಟ್ಟು 119 ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಬೇರೆ ಎಲ್ಲ ಹುದ್ದೆಗಳು ಕೂಡ ಇಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಎಮ್ ಟಿ ಎಸ್ ಮತ್ತು ಲಾಸ್ಕರ್ಗೆ ಮಾತ್ರ ಇಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಖಂಡಿತವಾಗ್ಲೂ 10th ಪಾಸು ಯಾವುದೇ ಒಂದು ಐ ಟಿ ಐ ಆಗಿರುವಂಥವ್ರು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಮತ್ತೆ ನೋಡಿ ಎಮ್ ಟಿ ಎಸ್ ಮತ್ತು ಲಾಸ್ಕರ್ ಅನ್ನೋ ಒಂದು ಹುದ್ದೆಗೆ ಅಪ್ಲೈ ಮಾಡೋರಿಗೆ ಕೆಲಸ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾರೆ. ನೋಡಿ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ಸ್ ಅನ್ನೋ ಒಂದು ಕೆಲಸ ತಗೊಂಡ್ರೆ ನೋಡಿ, ಶುಡ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ಸಫಾಯಿ ವಾಲಾ ಕೆಲಸ ಅಥವಾ ವಾಚ್ಮ್ಯಾನ್ ಅಥವಾ ಗಾರ್ಡನರ್ ಅಥವಾ ಮೆಸೆಂಜರ್, ಈ ರೀತಿಯಾದಂತಹ ಯಾವುದೇ ಒಂದು ಕೆಲಸವನ್ನು ಅವರು ಕೊಡ್ಬೋದು ಮಲ್ಟಿಟಾಸ್ಕಿಂಗ್ ಸ್ಟಾಫ್ಸ್ಗೆ. ಮತ್ತು ಲಾಸ್ಕರ್ ಅನ್ನೋ ಒಂದು ಹುದ್ದೆಗೆ ನೋಡಿ, ಶುಡ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ಲೋಡಿಂಗು, ಅನ್ಲೋಡಿಂಗು, ಡಿಗ್ಗಿಂಗು, ಈ ರೀತಿಯಾದಂತಹ ಒಂದು ಲೇಬರ್ ಕೆಲಸ ರೀತಿಯಲ್ಲಿ ಇರುತ್ತೆ. ಲೋಡಿಂಗು, ಅನ್ಲೋಡಿಂಗು, ಡಿಗ್ ಮಾಡುವಂಥದ್ದು ಅಂದರೆ ಮಣ್ಣನ್ನು ಅಗಿಯುವಂಥದ್ದು, ಈ ರೀತಿಯಾದಂಥ ಒಂದು ಕೆಲಸಗಳು ಲಾಸ್ಕರ್ ಅನ್ನೋ ಒಂದು ಹುದ್ದೆಗೆ ಇರುತ್ತೆ. ಸೊ ಖಂಡಿತವಾಗ್ಲೂ ಉದ್ಯೋಗ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ಔಟ್ ಆಫ್ ಟೋಟಲ್ 119 ವೇಕೆನ್ಸೀಸ್, 119 ವೇಕೆನ್ಸೀಸಲ್ಲಿ 12 ವೇಕೆನ್ಸೀಸ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ 4 ವೇಕೆನ್ಸೀಸು ಫಿಸಿಕಲ್ ಚಾಲೆಂಜ್ ಕ್ಯಾಂಡಿಡೇಟ್ಸ್ ಕೈಯಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಮೀಸಲಾತಿಗಳನ್ನ ನೀವಿಲ್ಲಿ ನೋಡ್ಕೊಬೇಕಾಗಿರುತ್ತೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂಥದ್ದು. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು cmepune.edu.in. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಲಿಂಕನ್ನು ಕೂಡ ನಾನು ಕೊನೆಯದಾಗಿ ತೋರಿಸ್ಕೊಡ್ತೀನಿ. ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಶುಡ್ ನಾಟ್ ಸೆಂಡ್ ಎನಿ ಅಪ್ಲಿಕೇಶನ್ ಪ್ರಿಂಟ್ಔಟ್ಸ್ ಆರ್ ಸರ್ಟಿಫಿಕೇಟ್ಸ್ ಕಾಪೀಸ್ ಟು CME ಬೈ ಪೋಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಪ್ಲಿಕೇಶನ್ ಫಾರಮನ್ನು ಪ್ರಿಂಟ್ಔಟ್ ತೆಗೆದು ಪೋಸ್ಟನ್ನು ಮಾಡಬಾರದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಪೂರ್ಣವಾಗಿ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸುವಂಥದ್ದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ನೋಡಿ, ಇಲ್ಲಿ ಮತ್ತೆ ಇಂಪಾರ್ಟೆಂಟು, ದ ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ಫಾರ್ ಓನ್ಲಿ ಒನ್ ಪೋಸ್ಟ್ ಇನ್ ಒನ್ ಆನ್ಲೈನ್ ಅಪ್ಲಿಕೇಶನ್. ಅರ್ಥ ಆಯ್ತಲ್ಲ. ಹೌಎವರ್, ಎ ಮ್ಯಾಕ್ಸಿಮಮ್ ಆಫ್ 3 ಸಪರೇಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಆಫ್ 3 ಡಿಫ್ರೆಂಟ್ ಪೋಸ್ಟ್ ಮೇ ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಮೆನ್ಷನಿಂಗ್ ದೇರ್ ಪ್ರಿಯೋರಿಟಿ ಆಫ್ ಪೋಸ್ಟ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಅಂದರೆ ಒಬ್ಬ ಅಪ್ಲಿಕೆಂಟು ಒಂದು ಹುದ್ದೆಗೆ ಒಂದೇ ಸರಿ ಮಾತ್ರ ಹಾಕೋಕ್ಕಾಗುವಂಥದ್ದು. ಇವಾಗ ಕೇಳ್ಬೋದು, ಸರ್ ನಾನು ಎಮ್ ಟಿ ಎಸ್ಗೆ ಅಪ್ಲೈ ಮಾಡ್ಬೋದಾ, ಲಾಸ್ಕರ್ಗೆ ಅಪ್ಲೈ ಮಾಡ್ಬೋದಾ, ಎರಡು ಹುದ್ದೆಗೆ ನಾನು ಒಟ್ಟಿಗೆ ಅಪ್ಲೈ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಮ್ಯಾಕ್ಸಿಮಮ್ 3 ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ನೀವು ಹಾಕ್ಬೋದಾಗಿದೆ. ಮ್ಯಾಕ್ಸಿಮಮ್ ಆಫ್ 3 ಸಪ್ರೇಟ್ ಅಪ್ಲಿಕೇಶನ್ಸ್, 3 ಸಪ್ರೇಟ್ ಅಪ್ಲಿಕೇಶನ್ಸ್ ಅನ್ನು ನೀವು ಖಂಡಿತವಾಗ್ಲೂ ಹಾಕೊಬಹುದು. ಮತ್ತು ನೀವು ಪ್ರಿಫರೆನ್ಸ್ ಅನ್ನು ಕೊಡ್ಬೋದು, ಪ್ರಿಯೋರಿಟಿಯನ್ನು ಕೊಡ್ಬೋದು. ಅಂದರೆ ನಿಮಗೆ ಮೊದಲಿಗೆ ಇವಾಗ ಅಕಸ್ಮಾತ್ ಸೆಲೆಕ್ಟ್ ಆಯಿತು ಅಂತಂದರೆ ಫಸ್ಟ್ ಚಾಯ್ಸು ನಿಮ್ದು ಯಾವುದಿರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಕೊಡ್ಬೋದಾಗಿದೆ. ಅಂದರೆ ನೀವು 3 ಬೇರೆ ಬೇರೆ ಹುದ್ದೆಗೆ 3 ಸಪ್ರೇಟ್ ಅಪ್ಲಿಕೇಶನ್ ಅನ್ನು ಇಲ್ಲಿ ಫಿಲ್ ಮಾಡ್ಬೋದಾಗಿದೆ ಅನ್ನೋದನ್ನು ನೀವು ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಸು, ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ಸು ಖಂಡಿತವಾಗ್ಲೂ ಇರಲೇಬೇಕು. ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸು ಖಂಡಿತವಾಗ್ಲೂ ಇರಲೇಬೇಕು. ಮತ್ತು ನೋಡಿ, ಏಜ್ ಲಿಮಿಟ್ಗೆ ಬಂತು ಅಂತಂದರೆ ಅನ್ರಿಸರ್ವ್ಡ್ಗೆ 18ರಿಂದ 25 ವರ್ಷವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಎಕ್ಸೆಪ್ಟ್ ಫಾರ್ CMD ವಿಚ್ ಈಸ್ 18-30 ಅಂತ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅನ್ರಿಸರ್ವ್ಡ್ಗೆ 18ರಿಂದ 25 ವರ್ಷವನ್ನು ನೀವು ಇಲ್ಲಿ ನೋಡ್ಕೊಬೇಕಾಗಿರುತ್ತೆ. ಮತ್ತು ನೋಡಿ, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ದ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಟ್ CMEPune.edu.in ಈಸ್ 4th March 2023. 4 ಮಾರ್ಚ್ 2023 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅನ್ನೋದು ಕೂಡ ಭಾಳ ಮುಖ್ಯವಾಗಿ ನೋಡ್ಕೋಬೇಕು. 4th ಮಾರ್ಚ್ ಅಷ್ಟರಲ್ಲಿ ನೀವು ಈ ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ನೋಡಿ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಇರುವಂಥದ್ದು. SC ST ಕ್ಯಾಂಡಿಡೇಟ್ಸು ಮತ್ತು ಶೆಡ್ಯೂಲ್ ಕ್ಲಾಸ್ಟ್ ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವ್ರಿಗೆ ಆ್ಯಸ್ ಯೂಶ್ವಲ್ ನಾರ್ಮಲ್ 3 ವರ್ಷ ರಿಲ್ಯಾಕ್ಸೇಷನ್ ಇಲ್ಲಿ ಇರುವಂಥದ್ದು. 18ರಿಂದ 25 ವರ್ಷ ಜನರಲ್ ಅವ್ರಿಗೆ, ಅನ್ರಿಸರ್ವ್ಡ್ ಅವ್ರಿಗೆ ಅನ್ನೋದು ನೀವು ಇಲ್ಲಿ ಭಾಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದನ್ನ ಕೂಡ ನೀವು ನೋಡ್ಕೊಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರೋದು, ಇಲ್ಲಿ ರಿಟರ್ನ್ ಟೆಸ್ಟ್ ಕೂಡ ಇಲ್ಲಿ ನಡೆಸುವಂಥದ್ದು. ಓಕೆನಾ, ರಿಟರ್ನ್ ಟೆಸ್ಟ್ ಕೂಡ ಇಲ್ಲಿ ಇರ್ತದೆ. ಸಿಲೆಬಸ್ಸನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನೋಡಿ, ಸಿಲೆಬಸ್ ಈ ರೀತಿಯಾಗಿರುತ್ತೆ. ಸಿಲೆಬಸ್ ಫಾರ್ ಎಕ್ಸಾಮಿನೇಷನ್ Part 1 ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುವಂಥದ್ದು ಅವರೇ ಸಿಲೆಬಸ್ ಕೊಟ್ಟಿದ್ದಾರೆ. Part 2 ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಇಲ್ಲಿರುವಂಥದ್ದು, ಜನರಲ್ ಇಂಗ್ಲಿಷ್ Part 3, Part 4 ಜನರಲ್ ಅವೇರ್ನೆಸ್, ಈ ರೀತಿಯಾಗಿ ಇಲ್ಲಿ ಇರುವಂಥದ್ದು. 2 ಗಂಟೆಗಳ ಕಾಲ ಈ ಒಂದು ಎಕ್ಸಾಮ್ ನಡೀತಿದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಭಾಳ ಮುಖ್ಯವಾಗಿ ಸಿಲೆಬಸ್ಸನ್ನು ಕೂಡ ನೋಡ್ಕೊಳ್ಳಿ. ಈ ಒಂದು ಲಿಂಕಲ್ಲೇ ಅವರು ಕೊಟ್ಟಿರುವಂಥದ್ದು, ನಾನು ನಿಮಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಮತ್ತು ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಇರುತ್ತೆ LDC ಮತ್ತು ಕುಕ್ಗೆ. ಯಾಕಂತಂದರೆ ಹೇಗೆ ಕುಕಿಂಗ್ ಮಾಡ್ತಾರೆ ಅನ್ನೋದು ನೋಡ್ತಾರೆ. ನೀವು ಟೈಪಿಂಗನ್ನು ಇಲ್ಲಿ ಕೇಳಿರುವಂಥದ್ದು, LDCಗೆ ಹೇಗೆ ಟೈಪಿಂಗನ್ನು ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಟೆಸ್ಟ್ ಮಾಡುವಂಥದ್ದು ಖಂಡಿತವಾಗ್ಲೂ ನೀವಿಲ್ಲಿ ನೋಡ್ಕೊಬೋದಾಗಿದೆ. ಇಲ್ಲಿ ಯಾವುದೇ ತರಹದ ಎಕ್ಸಾಮಿನೇಷನ್ ಫೀಸು ಇರೋದಿಲ್ಲ, ಕಂಪ್ಲೀಟ್ಲಿ ಉಚಿತವಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಸರ್ ಅಂತ ಕೇಳಿದ್ರೆ, ದ ಎಕ್ಸಾಮ್ ಸೆಂಟರ್ ವಿಲ್ ಬಿ ಇನ್ ಪುಣೆ, ಮಹಾರಾಷ್ಟ್ರ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ಸು ಪ್ಯೂರ್ಲಿ ಆಗಿ ಪುಣೆಯಲ್ಲಿ ಇರುವಂಥದ್ದು. ಖಂಡಿತವಾಗ್ಲೂ ನೀವು ಪುಣೆಗೆ ಹೋಗಿ ಎಕ್ಸಾಮ್ಸ್ನ ಕೊಟ್ಟು ಬರಬೇಕಾಗಿರುತ್ತೆ ಅಂತ ಕೂಡ ಇಲ್ಲಿ ಭಾಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಮೋಡ್ ಆಫ್ ಸೆಲೆಕ್ಷನ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ.
ಆಲ್ರೆಡಿ ಸಿಲೆಬಸ್ ಹೇಳಿದ್ದೀನಿ, ಜನರಲ್ ಇಂಟರೆನ್ಸ್ ಅಂಡ್ ರೀಸನಿಂಗು, ನ್ಯೂಮರಿಕಲ್ ಆಪ್ಟಿಟ್ಯೂಡು, ಜನರಲ್ ಇಂಗ್ಲೀಷು, ಜನರಲ್ ಅವೇರ್ನೆಸ್, ಈ ರೀತಿಯಾಗಿ ರಿಟನ್ ಟೆಸ್ಟ್ ಸಿಲೆಬಸ್ಸನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಆಬ್ಜೆಕ್ಟಿವ್ ಟೈಪ್ಸು ಕ್ವಶನ್ಸು ಇರುವಂಥದ್ದು, ಮತ್ತು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಸ್ಕಿಲ್ ಟೆಸ್ಟ್ ಕೂಡ ಇರುವಂಥದ್ದು, ಯಾರಿಗೆ? ಬರೀ ಎಲ್ ಡಿ ಸಿಗೆ, ಕುಕ್ಗೆ ಇರುವಂಥದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಲೆವೆಲ್ ಆಫ್ ಎಕ್ಸಾಮಿನೇಷನು, ಟೆಂತ್ ಮೇಲೆ ಅಪ್ಲೈ ಮಾಡಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಇರುತ್ತೆ, ಟ್ವೆಲ್ತ್ ಮೇಲೆ ಅಪ್ಲೈ ಮಾಡಿದ್ರೆ ಟ್ವೆಲ್ತ್ ಲೆವೆಲ್ಗೆ ಇರುವಂಥದ್ದು, ಡಿಗ್ರಿ ಅವ್ರು ಅಪ್ಲೈ ಮಾಡಿದ್ರೆ ಅಕೌಂಟೆಂಟ್ ಜಾಬ್ಸ್ಗೆ, ಆ ಲೆವೆಲ್ಗೆ ಇರುವಂಥದ್ದು. ಲೆವೆಲ್ಲು ಬೇರೆ ಬೇರೆ ರೀತಿಯಾಗಿ ವೇರಿಯೇಷನ್ ಆಗ್ತಾ ಇರುತ್ತೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ಬನ್ನಿ, ವೆಬ್ಸೈಟನ್ನು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಅಫಿಷಿಯಲ್ ವೆಬ್ಸೈಟು ನೋಡಿ, ಈ ರೀತಿಯಾಗಿರುತ್ತೆ ನಿಮಗೆ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿ ಇಲ್ಲಿ ಕೊಡಬೇಕಾಗತ್ತೆ, ಓಕೆನಾ? ನ್ಯೂ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕು. ಸಿಲೆಬಸ್ ಫಾರ್ ಎಕ್ಸಾಮಿನೇಷನ್ ನಿಮಗೆ ಇಲ್ಲಿ ಸಿಗುವಂಥದ್ದು, ಮತ್ತು ಫ್ರೀಕ್ವೆಂಟ್ಲಿ ಆಕ್ಸ್ ಕ್ವಶನ್ಸಲ್ಲಿ ನಿಮಗೆ ಏಜು, ಏಜ್ ರಿಲ್ಯಾಕ್ಸೇಷನ್ನು, ಮತ್ತು ಏನೇನು ಡೌಟ್ಸ್ ಇರುತ್ತೆ ಅದೆಲ್ಲೂ ಕೂಡ ನಿಮಗೆ ಇಲ್ಲಿ ಸಿಗುವಂಥದ್ದು. ಈ ರೀತಿಯಾಗಿ ನೋಡಿ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸ್, ವಾಟ್ ಈಸ್ ದಿ ಏಜ್ ಕ್ರೈಟೀರಿಯಾ ಫಾರ್ ಆಲ್ ದ ಪೋಸ್ಟ್, ಸೊ ಇಲ್ಲೆಲ್ಲ ನೋಡ್ಕೋಬೋದು. ಮತ್ತು ಕ್ವಾಲಿಫಿಕೇಷನ್ನು, ಯಾವ ರೀತಿಯಾಗಿ ಮೋಡ್ ಆಫ್ ಸೆಲೆಕ್ಷನ್ ಇರುತ್ತೆ, ಮತ್ತು ರಿಟರ್ನ್ ಟೆಸ್ಟ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಸೊ ಈ ರೀತಿಯಾದ ಒಂದು ಪ್ರಶ್ನೆಗಳನ್ನ ಅವರು ಉತ್ತರ ಕೊಟ್ಟಿರುವಂಥದ್ದು ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಖಂಡಿತವಾಗ್ಲೂ ನೀವು ಈ ಒಂದು ವೆಬ್ಸೈಟಲ್ಲಿ ಭೇಟಿ ಕೊಡಿ ನೋಡಿ. 4 ಫೆಬ್ರವರಿಯಿಂದ ಶುರುವಾಗಿದೆ, ಇವತ್ತಿಂದ ಶುರುವಾಗಿರುವಂಥದ್ದು ಅಪ್ಲಿಕೇಶನ್ನು, 4 ಮಾರ್ಚ್ ಕೊನೆ ದಿನಾಂಕ ಆಗಿರೋದಕ್ಕೆ ಅಪ್ಲೈ ಮಾಡೋದಕ್ಕೆ. ಅಡ್ವರ್ಟೈಸ್ಮೆಂಟ್ ಬೇಕು ಅಂತಂದರೆ ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಇರುವಂಥದ್ದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಸಿಗುವಂಥದ್ದು. ಎಲ್ಲ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.